2017 ಅಲ್ಲಿ ಒಂದು 15 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಇನ್ ಇಂಡಸ್ಟ್ರಿ ರಿಪೋರ್ಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ಟೂ ಕನ್ಸಿಕ್ಯೂಟಿವ್ ಇಯರ್ಸ್ ಪ್ರಾಫಿಟ್ ಪರ್ಟಿಕ್ಯುಲರ್ ಸೇಲ್ಸ್ ಪ್ರಾಫಿಟ್ 2016-2017 ಕೊಟ್ಟಿದ್ದಾನೆ ಓಕೆನಾ 2016 ಅಲ್ಲಿ ಸೇಲ್ಸ್ 16,20,000 ಪ್ರಾಫಿಟ್ 36,000 2017 ಅಲ್ಲಿ ಸೇಲ್ಸ್ 18,00,000 ಪ್ರಾಫಿಟ್ 90,000 ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಫಿಕ್ಸ್ ಮಾಡಿ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 6,00,000 ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 1,44,000 ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 20,00,000 ಇಷ್ಟು ಕ್ವಶನ್ಸ್ ಕೇಳಿದ ಇಷ್ಟು ಕ್ವಶನ್ಸ್ ಸರಾಗವಾಗಿ ಈಸಿಯಾಗಿ ಮಾಡಬಹುದು ಈ ತರ 2 ವರ್ಷದ ಪ್ರಾಫಿಟ್ ಎರಡು ವರ್ಷದ ಸೇಲ್ಸ್ ಕೊಟ್ಟಿದ್ರೆ ಏನ್ ಮಾಡಬೇಕು ಮಂಜುನಾಥ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಪಿವಿ ರೇಷಿಯೋ ಇಂದ ಓಕೆ ಇಲ್ಲ ಇದೆಯಾ ಇಲ್ಲಪ್ಪ ಎಂದು ಕರೆದೋಗ್ಬೇಡ ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100 ಈಗ ಡಿಫರೆನ್ಸ್ ಆಫ್ ಪ್ರಾಫಿಟ್ 90,000 ಮೈನಸ್ 36,000 54,000 ಹಾಗೆ 18,00,000 ಮೈನಸ್ 16,20,000 1,80,000 ಇಂಟು 100 30% 30% ಅಥವಾ 0.30 ಕರೆಕ್ಟಾ ಎರಡನೇ ಕ್ವಶನ್ ನಾವು ಕೇಳದೆ ಇದ್ರೆ ಏನ್ ಮಾಡಬೇಕು ಕಾಸ್ಟ್ ಮಾಡಬೇಕು ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್ ಕರೆಕ್ಟಾ ಸೇಲ್ಸ್ ಯಾವ ವರ್ಷ ತಗೋತೀರಾ ಮೊದಲನೇ ವರ್ಷದ ತಗೊಳ್ತೀನಿ 16,20,000 ಇಂಟು 0.30 ಮೊದಲನೇ ವರ್ಷದ ಪ್ರಾಫಿಟ್ 36,000 ಈಗ 30% ಎಷ್ಟಪ್ಪ ಬರುತ್ತೆ 4,86,000 ಮೈನಸ್ 36,000 ಅಂಡ್ ಫಿಕ್ಸ್ ಕಾಸ್ಟ್ ಇಸ್ 4,50,000 ನೆಕ್ಸ್ಟ್ ಮೂರನೇದು ಬ್ರೇಕ್ ಇವನ್ ಪಾಯಿಂಟ್ ಮಾಡೋಣ ಫಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಕರೆಕ್ಟಾ ಫಿಕ್ಸ್ ಕಾಸ್ಟ್ ಎಷ್ಟಿದೆಪ್ಪ 4,50,000 ಪಿವಿ ರೇಷಿಯೋ ಇಸ್ 0.30 ಎಷ್ಟು ಬಂತಪ್ಪ 15,00,000 ನೆಕ್ಸ್ಟ್ ಪ್ರಾಫಿಟ್ 3,00,000 ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 30,000 ಸಾರಿ ಎಷ್ಟಂತೆ 6,00,000 ಅಂತ ಹೇಳ್ತಾರೆ ಅದು ಆಕ್ಚುಲಿ ತಪ್ಪು ಕ್ವಶನ್ ತಪ್ಪಿದೆ ಅದು ಈ ತರ ಬರ್ಕೊಳ್ಳಿ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 60,000 ಅಂತ ಮಾಡ್ಕೊಳ್ಳಿ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 60,000 ಸೊ ಈಗ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಸೇಲ್ಸ್ ಗೊತ್ತಿಲ್ಲ ಫಿಕ್ಸ್ ಕಾಸ್ಟ್ ಈಸ್ 4,50,000 ಪ್ರಾಫಿಟ್ ರಿಕ್ವೈರ್ಡ್ ಈಸ್ 60,000 ಡಿವೈಡೆಡ್ ಬೈ 0.30 ಸೊ 5,10,000 ಡಿವೈಡೆಡ್ ಬೈ 0.30 ಎಷ್ಟು ಬರುತ್ತೆ ಹೇಳಿ 17,00,000 ಅಲ್ಲಿಗೆ ಸರಿಯಾಗಿ ಉತ್ತರ ಸರಿಯಾಗಿ ಐದನೇ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ 1,44,000 ಪ್ರಾಫಿಟ್ ಇದ್ದಾಗ ಅಂತ ಹೇಳಿದ್ದಾರೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ 1,44,000 ಡಿವೈಡೆಡ್ ಬೈ 0.30 ಎಷ್ಟಪ್ಪ ಬರುತ್ತೆ 4,80,000 ಲಾಸ್ಟ್ ಕ್ವಶನ್ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 10,00,000 ಹೌದಾ ಆಗ ಸೇಲ್ಸ್ ಇಸ್ 20,00,000 ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಸೊ 20,00,000 ಸೇಲ್ಸ್ ಇದ್ದಾಗ ಫಿಕ್ಸ್ ಕಾಸ್ಟ್ 4,50,000 ಇದ್ದಾಗ ಪ್ರಾಫಿಟ್ ಗೊತ್ತಿಲ್ಲ ಪಿವಿ ರೇಷಿಯೋ 0.30 ಕರೆಕ್ಟಾ ಏನು ಗೊತ್ತಿಲ್ಲ ಅಂದ್ರೆ 1 ಇಂಟು ಆಲ್ ದಿಸ್ ಥಿಂಗ್ಸ್ ಇಸ್ 4,50,000 ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 6,00,000 ಕರೆಕ್ಟಾ ಸೊ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 6,00,000
ಮೈನಸ್ 4,50,000 ಎಷ್ಟು ಬರುತ್ತೆ 1,50,000 ಇಷ್ಟು ಮಾಡೋದಕ್ಕೆ 15 ಮಾರ್ಕ್ಸ್ ಅಂತ ಕರೆಕ್ಟಾಗಿ 3.5 ನಿಮಿಷದಲ್ಲಿ ಮಾಡಿದ್ವಿ 5.5 ನಿಮಿಷದಲ್ಲಿ